ಬಂಧುಗಳೇ ನಮಸ್ಕಾರ. ಒಂದಷ್ಟು ಕಲಾವಿದರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಸರ ಆಗತ್ ಕಣ್ರೆ. ಒಂದು ಕಾಲದಲ್ಲಿ ಮೆರೆದಾಡಿದಂತಹ, ಒಂದು ಕಾಲದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಂತಹ ಕಲಾವಿದರು ಇದೀಗ ಅವಕಾಶಕ್ಕಾಗಿ ಹೊಸಬರ ಮುಂದೆ ಬೇಡಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಕಮಿಷನ್ ಕೊಡ್ತೀನಿ, ದಯವಿಟ್ಟು ಅವಕಾಶ ಮಾಡಿಕೊಡ್ರಪ್ಪ, ದಯವಿಟ್ಟು ಚಾನ್ಸ್ ಕೊಡ್ರಪ್ಪ ಎನ್ನುವ ರೀತಿಯಲ್ಲಿ ಬೇಡಿಕೊಳ್ಳುವಂತ ಪರಿಸ್ಥಿತಿ ಒಂದಷ್ಟು ಕಲಾವಿದರಿಗೆ ಎದುರಾಗಿದೆ. ನಾನು ಈಗಾಗಲೇ ಸಾಲು ಸಾಲು ಒಂದಷ್ಟು ಕಲಾವಿದರ ಜೀವನವನ್ನ, ಸದ್ಯದ ಪರಿಸ್ಥಿತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಲ್ಲಿ ಒಬ್ಬ ಕಲಾವಿದರ ಬಗ್ಗೆ ಹೇಳಿಲ್ಲ ಅಂದ್ರೆ ಬಹಳ ಬಹಳ ತಪ್ಪಾಗುತ್ತೆ. ಅದು ಟೆನಿಸ್ ಕೃಷ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ. ನೀವು ಇತ್ತೀಚಿನ ದಿನಗಳಲ್ಲಿ ಯೋಚನೆ ಮಾಡಿರಬಹುದು, ಈಗಿನ ಸಿನಿಮಾಗಳಲ್ಲಿ ಯಾಕೆ ಟೆನಿಸ್ ಕೃಷ್ಣ ಕಾಣಿಸ್ಕೊಳ್ತಿಲ್ಲ? ಒಂದು ಕಾಲದಲ್ಲಿ ನಮಗೆ ಕಾಮಿಡಿಯನ್ಸ್ ಅಂದ್ರೆ ನೆನಪಾಗ್ತಾ ಇದ್ದಿದ್ದು ಟೆನಿಸ್ ಕೃಷ್ಣ, ಸಾಧು ಕೋಕಿಲ. ಬೇರೆ ಬೇರೆ ಎಲ್ಲರೂ ಕೂಡ ಇದ್ರು, ಪ್ರಮುಖವಾದಂತಹ ಹಾಸ್ಯ ನಟರು ಅಂದ್ರೆ ಟೆನಿಸ್ ಕೃಷ್ಣ ಮತ್ತೆ ಸಾಧು ಕೋಕಿಲ. ಸಾಧು ಕೋಕಿಲ ಈಗಲೂ ಕೂಡ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ, ಈಗಲೂ ಕೂಡ ಸಾಲು ಸಾಲು ಅವಕಾಶಗಳನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಟೆನಿಸ್ ಕೃಷ್ಣ ಮಾತ್ರ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋದೆ ಅಪರೂಪ. ಇಲ್ಲೋ ಒಂದೊಂದು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳುವಂತ ಪರಿಸ್ಥಿತಿ ಟೆನಿಸ್ ಕೃಷ್ಣಗೆ ಎದುರಾಗಿದೆ. ಹಾಗಾದ್ರೆ ಟೆನಿಸ್ ಕೃಷ್ಣಗೆ ಯಾಕೆ ಹೀಗಾಯ್ತು? ಸದ್ಯ ಅವರ ಬದುಕು ಹೇಗಿದೆ? ಆರ್ಥಿಕವಾಗಿ ಯಾವ ರೀತಿಯಾಗಿದ್ದಾರೆ? ಸಂಕಷ್ಟದಿಂದಲಿದ್ದಾರಾ? ಯಾಕವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ? ಅದೆಲ್ಲವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ಬಂಧುಗಳೇ. ಅದಕ್ಕೂ ಮುನ್ನ ಟೆನಿಸ್ ಕೃಷ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಟೆನಿಸ್ ಕೃಷ್ಣ ಮೂಲತಃ ಉತ್ತರ ಕರ್ನಾಟಕದವರು. ಆರಂಭದಲ್ಲಿ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಂಥವ್ರು, ಸಿನಿಮಾ ಇಂಡಸ್ಟ್ರಿಗೆ ಬಹಳ ಆಸೆ ಪಟ್ಟು ಬಂದಂಥವ್ರು. 1990 ಸುಮಾರಿಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅವರ ತಂದೆ ಟೆನಿಸ್ ಕೋಚ್ ಆಗಿದ್ರು, ಇವರು ಕೂಡ ಟೆನಿಸ್ ಆಡ್ತಾ ಇದ್ರಂತೆ. ಈ ಕಾರಣಕ್ಕಾಗಿ ಟೆನಿಸ್ ಅಂತ ಹೆಸರು ಬಂತು ಅಂತಲೂ ಕೂಡ ಹೇಳಲಾಗುತ್ತೆ. ಟೆನಿಸ್ ಕೃಷ್ಣ 1990 ದಶಕದಲ್ಲಿ ಸಿನಿಮಾ ಇಂಡಸ್ಟ್ರಿ ತುಂಬಾ ಪೀಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ರಾಜಾ, ಕೆಂಪು, ರೋಜಾ ಎನ್ನುವಂತಹ ಸಿನಿಮಾ ಮೂಲಕ ಒಂದಷ್ಟು ಚಿಕ್ಕ ಪುಟ್ಟ ಪಾತ್ರಗಳು ಅವರಿಗೆ ಸಿಗ್ತಾ ಹೋಗುತ್ತೆ. ಜೀವನ ಚೈತ್ರ, ಅಣ್ಣವ್ರ ಜೊತೆಗೆ ಅಭಿನಯ ಅಂದ್ರೆ ಸಾಮಾನ್ಯವಾದಂತಹ ವಿಚಾರ ಅಲ್ಲ. ತರಲೆ ನನ್ನ ಮಗ ಸಿನಿಮಾದಲ್ಲಿ, ಕಲಿಯುಗ ಸೀತೆ ಎನ್ನುವಂತ ಸಿನಿಮಾದಲ್ಲಿ, ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಟೆನಿಸ್ ಕೃಷ್ಣ ಅಭಿನಯಿಸ್ತಾ ಹೋಗ್ತಾರೆ. ಆದ್ರೆ ಟೆನಿಸ್ ಕೃಷ್ಣಗೆ ಬಹಳ ದೊಡ್ಡ ಮಟ್ಟಿಗೆ ಹೆಸರು ತಂದುಕೊಟ್ಟಂತ ಸಿನಿಮಾ ಅಂದ್ರೆ ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಎನ್ನುವಂತ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಹೆಸರು ತಂದುಕೊಡುತ್ತೆ. ಆನಂತರವೂ ಕೂಡ ಟೆನಿಸ್ ಕೃಷ್ಣ ಎಲ್ಲಿವರೆಗೆ ಬಂದ್ಬಿಡ್ತಾರೆ ಅಂದ್ರೆ ಹೀರೋ ಆಗುವ ಹಂತದವರಿಗೂ ಕೂಡ ಬಂದ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಟೆನಿಸ್ ಕೃಷ್ಣ ಅವರ ಪ್ರಖ್ಯಾತಿ ಇರುತ್ತೆ. ಅವರ ನಟನೆಯ ಸ್ಟೈಲ್ಗೆ, ಅವರ ಮ್ಯಾನರಿಸಮ್ಗೆ, ಅವರ ಧ್ವನಿಗೆ ಎಲ್ಲರೂ ಕೂಡ ಫಿದಾಗಿದ್ರು. ಮಾರಮ್ಮನ್ ಡಿಸ್ಕೋ ಎನ್ನುವಂತ ಆ ಡೈಲಾಗ್ ಅನ್ನ ನಾವು ಈಗಲೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಬಹುತೇಕ ಆಗಿನ ಕಲಾವಿದರ ಜೊತೆಗೆ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಅಂತ ಯಾರಿದ್ರು ಅವರೆಲ್ಲರ ಜೊತೆಗೂ ಕೂಡ ಅಭಿನಯಿಸಿದಂತ ಖ್ಯಾತಿ ಟೆನಿಸ್ ಕೃಷ್ಣ ಅವರದ್ದು. ಗಡಿಬಿಡಿ ಅಳಿಯ, ಚೆಲುವ, ಕೌರವ, ತುತ್ತಮುತ್ತ, ಪಟೇಲ, ಆ ಸಿನಿಮಾದಲ್ಲಂತೂ ಪಾತ್ರ ಅದ್ಭುತ. ಯಜಮಾನ ಸಿನಿಮಾದಲ್ಲಿ, ಸೂರಪ್ಪ ಸಿನಿಮಾದಲ್ಲಿ, ದಿಗ್ಗಜರು, ಮೇಕಪ್, ಲವಕುಶ, ಇತ್ತೀಚೆಗೆ ವೀರ ಮದಕರಿ, ಬುಲ್ ಬುಲ್, ಉಪ್ಪೀಟು, ಇಲ್ಲಿವರೆಗೂ ಕೂಡ ಟೆನಿಸ್ ಕೃಷ್ಣ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಆದ್ರೆ ಇತ್ತೀಚೆಗೆ ತೀರಾ ತೀರಾ ಅವಕಾಶಗಳು ಕಡಿಮೆ ಆಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಟೆನಿಸ್ ಕೃಷ್ಣ ರೇಖಾದಾಸ್ ಅವರ ಆ ಜೋಡಿ ಆಗಿರ್ಬೋದು, ಟೆನಿಸ್ ಕೃಷ್ಣ ಮತ್ತೆ ದೊಡ್ಡಣ್ಣ ಅವರ ಜೋಡಿ ಆಗಿರ್ಬೋದು, ಜಗ್ಗೇಶ್ ಮತ್ತೆ ಟೆನಿಸ್ ಕೃಷ್ಣ ಅವರ ಕಾಂಬಿನೇಷನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸಿಕ್ಕಾಬಟ್ಟೆ ಹಿಟ್ ಆದಂತಹ ಕಾಂಬಿನೇಷನ್. ಈ ಕಾಂಬಿನೇಷನ್ ಇದ್ರೆ ಮಾತ್ರ ಸಿನಿಮಾ ಗೆಲ್ಲುತ್ತೆ ಎನ್ನುವಂತ ಹಂತದವರೆಗೂ ಕೂಡ ಇತ್ತು. ಆದ್ರೆ ಇತ್ತೀಚೆಗೆ ಯಾರ ಕಾಂಬಿನೇಷನ್ ಅಲ್ಲೂ ಕೂಡ ಟೆನಿಸ್ ಕೃಷ್ಣ ಕಾಣಿಸ್ಕೊಳ್ತಾ ಇಲ್ಲ. ಇದೆಲ್ಲದ ನಡುವೆ ಇತ್ತೀಚೆಗೆ ಕರೆದು ಒಂದೊಳ್ಳೊಳ್ಳೆ ಅವಕಾಶಗಳನ್ನ ಮಾಡಿಕೊಟ್ಟಂತವ್ರು ಅಥವಾ ಟೆನಿಸ್ ಕೃಷ್ಣ ಅವರಿಗೆ ಒಂದು ರೀತಿಯಲ್ಲಿ ಮರುಜೀವವನ್ನ ಕೊಟ್ಟವ್ತಾರು ಅಂದ್ರೆ ಒಂದು ಕಡೆಯಿಂದ ಕಿಚ್ಚ ಸುದೀಪ್ ಅವರು. ಅವಕಾಶವೇ ಇಲ್ಲದಂತ ಸಂದರ್ಭದಲ್ಲಿ ವೀರ ಮದಕರಿ ಸಿನಿಮಾದಲ್ಲಿ ಅದ್ಭುತವಾದಂತ ಪಾತ್ರವನ್ನ ಕೊಡ್ತಾರೆ. ಅದನ್ನು ಈಗಲೂ ಕೂಡ ಟೆನಿಸ್ ಕೃಷ್ಣ ಅವರು ನೆನಪಿಸಿಕೊಳ್ತಾರೆ. ಅದು ಕೂಡ ಸಾಧು ಕೋಕಿಲ ಅವರಿಗೆ ಸಿಗ್ಬೇಕಾಗಿದ್ದಂತ ಪಾತ್ರ, ಅದು ಆಕಸ್ಮಿಕವಾಗಿ ಟೆನಿಸ್ ಕೃಷ್ಣ ಅವರಿಗೆ ಸಿಗುತ್ತೆ, ಬಿಗ್ ಹಿಟ್ ಆಗುತ್ತೆ ಆ ಕಾಂಬಿನೇಷನ್. ಅನಂತರ ಬುಲ್ಬುಲ್ ಸಿನಿಮಾದಲ್ಲಿ ಒಂದು ಅವಕಾಶವನ್ನು ದರ್ಶನ್ ಅವರು ಮಾಡ್ಕೊಡ್ತಾರೆ. ಒನ್ಸ್ ಅಗೇನ್ ಸುದೀಪ್ ಅವರು ಮಾಣಿಕ್ಯ ಸಿನಿಮಾದಲ್ಲೂ ಕೂಡ ಒಂದು ಅವಕಾಶ ಮಾಡ್ಕೊಡ್ತಾರೆ. ಬಹಳ ಚಿಕ್ಕ ರೋಲ್ ಆಗಿರುತ್ತೆ. ಟೆನಿಸ್ ಕೃಷ್ಣ ಅವರ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಕೇವಲ ಹೊಸಬರ ಸಿನಿಮಾಗಳಲ್ಲಿ ಮಾತ್ರ ಸಣ್ಣ ಪುಟ್ಟ ರೋಲ್ಗಳನ್ನು ಕೊಡ್ತಾರೆ, ಬಹಳ ಕಡಿಮೆ ಸಂಭಾವನೆಗೆ. ಒಂದು ಮತ್ತೊಂದು ಸೀರಿಯಲ್ಗಳಲ್ಲೂ ಕೂಡ ಸಾಧಾರಣವಾದಂಥ ಪಾತ್ರಗಳು ಸಿಗ್ತಾ ಇದೆ. ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾದಲ್ಲಿ ಅವಕಾಶ ಸಿಕ್ಕರೂ ಕೂಡ ಬರೀ ಸಿನಿಮಾದಲ್ಲಿ ಒಂದು 1 ನಿಮಿಷನೋ 2 ನಿಮಿಷನೋ ರೋಲ್ ಹಂತದವರೆಗೆ ಟೆನಿಸ್ ಕೃಷ್ಣ ಅವರು ಬಂದಿದ್ದಾರೆ, ಅದೂ ಕೂಡ ಸಿಗ್ತಾ ಇಲ್ಲ. ಎಲ್ಲೋ ಒಂದೊಂದು ಸಿನಿಮಾಗಳಲ್ಲಿ ಮಾತ್ರ ಅವರಿಗೆ ಪಾತ್ರಗಳು ಸಿಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅವರು ಅವಕಾಶ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ಕೊಳ್ತಾರೆ, ದಯವಿಟ್ಟು ಅವಕಾಶ ಕೊಡ್ರಪ್ಪ, ನಾನು ಬೇಕಾದ್ರೂ ನಿಮಗೆ ಕಮಿಷನ್ ಕೊಡ್ತೀನಿ, ನನಗೊಂದು ಚಾನ್ಸ್ ಕೊಡ್ರಪ್ಪ ಅಂತ ಹೇಳಿ. ನೋಡಿ ಅಂತ ಮೇರು ಕಲಾವಿದ, ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ಕಲಾವಿದ, ಒಂದು ಕಾಲದಲ್ಲಿ ಒಳ್ಳೆ ಸಂಭಾವನೆ, ಒಳ್ಳೆ ಅವಕಾಶಗಳನ್ನು ಪಡ್ಕೊಳ್ತಿದ್ದಂಥ ಕಲಾವಿದ ಹೊಸಬರ ಮುಂದೆ ಕೈ ಒಡ್ಡಿ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಟೆನಿಸ್ ಕೃಷ್ಣ ಅವರಿಗೆ ನಿರ್ಮಾಣ ಆಗಿದೆ.
ಈಗ ಅವರ ಬದುಕಿನ ಬಗ್ಗೆ ಬರ್ತೀನಿ. ಬದುಕಿನ ಒಂದಷ್ಟು ಸಂಕಟಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲಿ ಮೊದಲು ಟೆನ್ನಿಸ್ ಕೃಷ್ಣ ಅವರಿಗೆ ಹೊಡೆತ ಬಿದ್ದಿದ್ದು ಅಂದ್ರೆ, ಒಂದಷ್ಟು ವಿಕೃತ ಮನಸ್ಸುಗಳು ಕಾಯ್ತಾ ಇದ್ರು ಇವ್ರನ್ನೇನಾದ್ರೂ ಮಾಡಿ ಸಿನಿಮಾ ಇಂಡಸ್ಟ್ರಿಯಿಂದ ಹೊರಗಡೆ ತಳ್ಳಬೇಕು ಅಂತ. ಇಂತಹ ಪ್ರಯತ್ನ ತುಂಬಾ ಕಲಾವಿದರಿಗಾಗಿದೆ. ಆ ರೀತಿಯಾಗಿ ಅನುಭವಿಸಿದ್ದು ಟೆನ್ನಿಸ್ ಕೃಷ್ಣ ಅವರು ಕೂಡ ಒಬ್ರು. ಟೆನ್ನಿಸ್ ಕೃಷ್ಣ ಮತ್ತೆ ದೊಡ್ಡಣ್ಣ ಅವರ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಹಿಟ್ ಆಗಿರುತ್ತೆ. ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅಂದ್ಬಿಟ್ರೆ ಆ ಸಿನಿಮಾದಲ್ಲಿ ಒಂದು ಮೆರುಗು ಕೊಡ್ತಾ ಇತ್ತು. ಅಷ್ಟರ ಮಟ್ಟಿಗೆ ಹಿಟ್ ಆದಂತ ಕಾಂಬಿನೇಷನ್. ಅವರಿಬ್ಬರ ನಡುವೆ ಯಾವುದು ಸಣ್ಣ ವಿಚಾರಕ್ಕೆ ಒಂದು ಮುನಿಸು ಬಂದಿರುತ್ತೆ. ಆಕ್ಟಿಂಗ್ ಮಾಡೋ ಟೈಮಿಗೆ ದೊಡ್ಡಣ್ಣ ಕಪಾಳ ಕೊಡಿಯೋ ಸೀನ್ಗಳು ಸ್ವಲ್ಪ ಜೋರಾಗಿ ಹೊಡಿತಾ ಇದ್ರಂತೆ. ಇದನ್ನೊಮ್ಮೆ ಟೆನ್ನಿಸ್ ಕೃಷ್ಣ ಅವರು ಕೂಡ ಪ್ರಶ್ನೆ ಮಾಡಿದ್ರಂತೆ, ಸಣ್ಣದಾದಂತ ಮುನಿಸು. ಇದನ್ನೇ ಪ್ಲಸ್ ಮಾಡ್ಕೊಂಡಂತ ಒಂದಷ್ಟು ಜನ ಅವರಿಬ್ಬರ ನಡುವೆ ಬೆಂಕಿ ಕಡ್ಡಿಯನ್ನ ಗೀರಿ ಬಿಡ್ತಾರೆ. ಇದು ಆ ನಂತರ ಅವರಿಬ್ಬರ ಕಾಂಬಿನೇಷನ್ ತಪ್ಪಿ ಹೋಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಒಂದಷ್ಟು ಜನ ಸ್ಪ್ರೆಡ್ ಮಾಡಿಬಿಡ್ತಾರೆ ಸುಳ್ಳು ಸುಳ್ಳು ಸುದ್ದಿಗಳನ್ನು. ಟೆನ್ನಿಸ್ ಕೃಷ್ಣ ಅವ್ರ ಜೊತೆಗೆ ಆಕ್ಟಿಂಗ್ ಮಾಡೋದಕ್ಕೆ ದೊಡ್ಡವನ ಅವ್ರಿಗೆ ಇಷ್ಟ ಇಲ್ಲವಂತೆ, ಅಥವಾ ದೊಡ್ಡವನವ್ರ ಜೊತೆಗೆ ಆಕ್ಟಿಂಗ್ ಮಾಡೋ ಟೆನ್ನಿಸ್ ಕೃಷ್ಣ ಅವ್ರಿಗೆ ಇಷ್ಟ ಇಲ್ಲವಂತೆ ಅಂತ. ಇದು ಮೊದಲು ಟೆನ್ನಿಸ್ ಕೃಷ್ಣ ಅವರಿಗೆ ಹೊಡೆತ ಕೊಡುತ್ತೆ. ಯಾವಾಗ ಇವರ ಕಾಂಬಿನೇಷನ್ ತಪ್ಪು ಹೋಗಿಬಿಡುತ್ತೆ, ಟೆನ್ನಿಸ್ ಕೃಷ್ಣ ಅವರಿಗೆ ನಿಧಾನಕ್ಕೆ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಏನೇನೋ ಸುದ್ದಿಗಳನ್ನು ಸ್ಪ್ರೆಡ್ ಮಾಡಿಬಿಡ್ತಾರೆ. ಟೆನ್ನಿಸ್ ಕೃಷ್ಣ ಕೈಗೆ ಸಿಗೋದಿಲ್ಲ, ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮನೆ ಮಾಡಿಬಿಟ್ಟಿದ್ದಾನಂತೆ, ಎಣ್ಣೆ ಹೊಡಿತಾನಂತೆ, ಆತನ ಆ ಕಡೆ ಈ ಕಡೆ ಹೆಗ್ಲು ಹೊತ್ಕೊಂಡು ಅಂದ್ರೆ ಕೈಯಲ್ಲಿ ಆತನ ಕೈ ಹಾಕಿಸ್ಕೊಂಡು ಹೆಗ್ಲಲ್ಲಿ ಕರ್ಕೊಂಡು ಬರಬೇಕೆಂದಿಬ್ರು ಆ ಥರ ಎಣ್ಣೆ ಹೊಡಿತಾನೆ, ಆತನನ್ನು ಹಾಕೊಳ್ಬೇಡಿ ಎನ್ನುವ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಬಿಡ್ತಾರೆ. ಒಂದಷ್ಟು ಜನ ಆತನ ಸಂಭಾವನೆಯನ್ನು ನಾವು ಮುಟ್ಟಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕೇಳ್ತಾನೆ, ಒಂದು ಸಿನಿಮಾಗೆ 30,000 ಅಥವಾ 35,000 ಹಣ ಕೇಳ್ತಾನೆ, ಸೊ ಅವನು ಕರ್ಕೊಂಡ್ಬೇಡಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಇದರಿಂದಾಗಿ ಟೆನ್ನಿಸ್ ಕೃಷ್ಣ ಅವರಿಗೆ ನಿಧಾನಕ್ಕೆ ಅವಕಾಶಗಳು ಕಡಿಮೆ ಆಗ್ತಾ ತೀರಾ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ತೀರಾ ಸಂಕಟವನ್ನು ಎದುರಿಸುವಂತಹ ಪರಿಸ್ಥಿತಿ ಟೆನ್ನಿಸ್ ಕೃಷ್ಣ ಅವ್ರದ್ದಾಗತ್ತೆ. ಮತ್ತೊಂದು ಕಡೆಯಿಂದ ಅವರ ಕುಟುಂಬದಲ್ಲೂ ಕೂಡ ಒಂದಷ್ಟು ಸಮಸ್ಯೆ. ಒಂದು ಮನೆ ಕಟ್ಟಿರ್ತಾರೆ ಬಹಳ ಕಷ್ಟಪಟ್ಟು ಉತ್ತರ ಕರ್ನಾಟಕದಲ್ಲಿ, ಬಟ್ ಅವ್ರ ತಮ್ಮ ಕಿತ್ಕೊಬಿಡ್ತಾರಂತೆ, ತಮ್ಮ ಟೆನ್ನಿಸ್ ಕೃಷ್ಣ ಅವರಿಗೆ ಹೊಡೆಯುವ ಹಂತದವರಿಗೆ ಬಂದ್ಬಿಡ್ತಾರೆ. ಹಾಗೆ ಇವರ ಪತ್ನಿನ ಸಾಯಿಸುವ ಹಂತದವರಿಗೂ ಕೂಡ ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಬಂದ್ಬಿಡ್ತಾರೆ. ಒಂದು ಕಡೆಯಿಂದ ಫ್ಯಾಮಿಲಿ ಸಮಸ್ಯೆ, ಮತ್ತೊಂದು ಕಡೆಯಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತಹ ಸಂಕಷ್ಟಗಳನ್ನು ಎದುರಿಸುವಂಥ ಪರಿಸ್ಥಿತಿ ಟೆನ್ನಿಸ್ ಕೃಷ್ಣ ಅವರಿಗೆ ಎದುರಾಗ್ಬಿಡುತ್ತೆ. ತುಂಬ ಸಿನಿಮಾಗಳಿಗೆ ಸರಿಯಾದ ರೀತಿಯಲ್ಲಿ ಸಂಭಾವನೆಯನ್ನು ಕೊಡ್ತಾ ಇರಲಿಲ್ಲ, ಒಂದಷ್ಟು ಕಡೆಗಳಲ್ಲಿ ಸಂಭಾವನೆ ಕೊಟ್ಟರೆ ಅದು ಚೆಕ್ ಬೋನ್ಸ್ ಆಗ್ತಾ ಇರುತ್ತೆ. ಇಂತಹ ಪರಿಸ್ಥಿತಿ ಟೆನ್ನಿಸ್ ಕೃಷ್ಣ ಅವರಿಗೆ ಎದುರಾಗುತ್ತೆ. ಯಾವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಕಡಿಮೆ ಆಗುತ್ತೋ ನಿಧಾನಕ್ಕೂ ರಂಗಭೂಮಿ ಕಡೆಗೆ ಹೋಗ್ಬಿಡ್ತಾರೆ, ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಹಣ ಬೇಕು, ಹಣ ಇದ್ರೆ ಮಾತ್ರ ಅವರು ಬದುಕು ಸಾಗುತ್ತಲ್ಲ. ಈ ಕಾರಣಕ್ಕಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ ಇವರೆಲ್ಲರಿಗೂ ಕೂಡ ಒಳ್ಳೆ ಸಂಭಾವನೆ ಸಿಗುತ್ತೆ, ಹೈಫೈ ಲೈಫನ್ನು ಲೀಡ್ ಮಾಡ್ತಿರ್ತಾರೆ, ಇವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ಹೇಳಿ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಬಂಧುಗಳೇ, ಇವ್ರಿಗೆ ತೀರಾ ಕಡಿಮೆ ಇರುತ್ತೆ ಸಂಭಾವನೆ ಒಂದು ಸಿನಿಮಾಗೆ. ವರ್ಷಕ್ಕೆ ಹಬ್ಬ ಅಂದ್ರೆ ಎಷ್ಟು ಸಿನಿಮಾ ಮಾಡ್ತಾರೆ? 4-5 ಸಿನಿಮಾ ಮಾಡ್ಬೋದು. ಒಂದು ಸಿನಿಮಾಗೆ 15,000 ಸಂಭಾವನೆ ಕೊಟ್ಟರು ಅಂತ ಇಟ್ಕೊಳ್ಳಿ, 15x5 ನೀವೇ ಲೆಕ್ಕ ಹಾಕೊಳ್ಳಿ, ವರ್ಷ ಪೂರ್ತಿ ಜೀವನ ಮಾಡೋಕ್ಕೆ ಸಾಕಾಗತ್ತಾ? ಇದರ ಹೊರತಾಗಿ ಇವ್ರಿಗೆ ಬೇರೆ ಬದುಕು ನಡೆಸೋಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾದಲ್ಲಿದ್ದಾರೆ, ಇಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳೆಲ್ಲ ಕೂಡ ಸ್ಪ್ರೆಡ್ ಮಾಡಿಬಿಡ್ತಾರೆ. ಅಂಥ ಒಂದು ರೀತಿಯಲ್ಲಿ ಮಾನಸಿಕವಾದಂಥ ವೇದನೆಗೆ ಇವರೆಲ್ಲರೂ ಕೂಡ ಸಿಕ್ಕಾಕೊಬಿಡ್ತಾರೆ. ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ಸಾಕುವಂಥ ಸಂಕಟ ಇವರಿಗಿರುತ್ತೆ. ಟೆನ್ನಿಸ್ ಕೃಷ್ಣ ಅವರಿಗೂ ಕೂಡ ಇದೇ ರೀತಿಯಾಗಿ ತೀರಾ ಆರ್ಥಿಕ ಸಂಕಷ್ಟಕ್ಕೆ ಶುರುವಾಗ್ಬಿಡುತ್ತೆ. ಮೊದಲೇ ಸಂಭಾವನೆ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಇನ್ನೊಂದು ಕಡೆಯಿಂದ ಅವಕಾಶಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ ಆ ಹಣನೂ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅವರೇ ಸಂದರ್ಶನದಲ್ಲಿ ಹೇಳ್ಕೊಂಡ ಹಾಗೆ ಅವ್ರ ಮಗನೂ ಕೂಡ ದುಡಿತಾ ಇರಲಿಲ್ಲ ಅಂತೆ. ಈಗ ತಾನೇ ಅವರು ದುಡಿಮೆಗೆ ಶುರು ಮಾಡ್ಕೊಂಡಿದ್ದಾರೆ. ಹಿಂದೆ ಅವಕಾಶಗಳು ಸಿಕ್ಕಾಗ ಅವ್ರ ಮಗ ಅದನ್ನು ಬಳಸ್ಕೊಳ್ಳಿಲ್ಲ. ಟೆನ್ನಿಸ್ ಕೃಷ್ಣ ಅವರು ಯಾವಾಗಲೂ ಹೇಳ್ತಿರ್ತಾರಂತೆ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಬೇರೆ ಏನಾದರೂ ಮಾಡಿ ನೀನು ಅಂತೇಳಿ, ಬಟ್ ಅವ್ರ ಮಗನಿಗೂ ಕೂಡ ಸಿನಿಮಾ ಇಂಡಸ್ಟ್ರಿಯ ಹುಚ್ಚು. ಈ ಕಾರಣಕ್ಕಾಗಿ ಬದುಕನ್ನು ಸಾಗಿಸೋಕೆ ಪರದಾಡುವಂಥ ಪರಿಸ್ಥಿತಿ ಟೆನ್ನಿಸ್ ಕೃಷ್ಣ ಅವ್ರದ್ದು. ಅದರಲ್ಲೂ ಕೂಡ ಕರೋನಾ ಸಂದರ್ಭದಲ್ಲಿ ತೀರಾ ಸಂಕಷ್ಟಕ್ಕೆ ಸಿಕ್ಕಾಕೋಬಿಟ್ರು. ಯಾರಾದರೂ ಫುಡ್ ಕಿಟ್ ಕೊಟ್ಟರೆ ಸಾಕಪ್ಪ ಎನ್ನುವ ರೀತಿಯಲ್ಲಿ ಟೆನ್ನಿಸ್ ಕೃಷ್ಣ ಅವರು ಅಂದ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಕೊನೆಗೆ ಎಲ್ಲಿ ಹೋಗ್ಬಿಡ್ತಾರೆ ಟೆನ್ನಿಸ್ ಕೃಷ್ಣ ಅಂದರೆ, ಇದು ನೋಡಿ 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 ಸಾಕಾಗ್ಬಿಡುತ್ತೆ ಅವರಿಗೆ. ಅವಕಾಶಗಳನ್ನು ಕೇಳ್ತಾರೆ, ಯಾರು ಕೊಡಲಿಲ್ಲ. ಹಣ ಇಲ್ಲ, ಬದುಕು ಮುನ್ನಡಿಬೇಕು, ಹೆಂಡತಿ ಮಕ್ಕಳನ್ನು ಸಾಕಬೇಕು, ಏನು ಮಾಡಬೇಕು? ಕೊನೆಗೊಂದಿನ ಅವರು ಡಿಸೈಡ್ ಮಾಡ್ತಾರೆ, ನಾನು ತರಕಾರಿ ಮಾರ್ತೀನಿ, ಏನಾದ್ರಾಗ್ಲಿ ಮಾಸ್ಕ್ ಹಾಕೋತೀನಿ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿ ತರಕಾರಿ ಗಾಡಿ ಒಂದಷ್ಟು ಜನ ಇರ್ತಾರಲ್ಲ, ತರಕಾರಿ ಗಾಡಿಯವ್ರ ಹತ್ರನೂ ಕೂಡ ಕೇಳೋದಕ್ಕೆ ಹೊರಟಿದ್ರಂತೆ. ನಾನು ತರಕಾರಿ ಮಾರಬೇಕು, ನನಗೊಂದು ಅವಕಾಶವನ್ನು ಮಾಡಿಕೊಡಿ, ಎಲ್ಲಾದರೂ ಗಾಡಿ ಗಿಡಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂಥೇಳಿ ಆದರೆ ಅವ್ರ ಮಗ ವಿರೋಧವನ್ನು ವ್ಯಕ್ತಪಡಿಸ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಈಗ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲವೂ ಕೂಡ ಇದೆಯಲ್ಲ, ಇದರಲ್ಲಿ ಒಂದಷ್ಟು ಫುಡ್ ಆರ್ಡರ್ಗಳನ್ನು ತಗೊಂಡ್ಕೊಂಡು ಮನೆ ಮನೆಗೆ ಹೋಗಿ ಕೊಡ್ತೀನಿ, ಹೇಗೂ ಮನೇಲಿ ಒಂದು ಸ್ಕೂಟಿ ಇದೆ ಅಂತ ಹೇಳಿ ಟೆನ್ನಿಸ್ ಕೃಷ್ಣ ಅವರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಮಗ ತೀವ್ರ ವಿರೋಧ ವ್ಯಕ್ತಪಡಿಸ್ತಾರಂತೆ, ನೀನು ಈ ರೀತಿಯಾಗಿ ಹೋಗ್ಬಿಟ್ರೆ ಮರ್ಯಾದೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡಿ ತರಕಾರಿ ಮಾರೋದಕ್ಕೆ ಹೋಗುವಂಥ ಪರಿಸ್ಥಿತಿ. ತರಕಾರಿ ಮಾರೋದೇನು ನಾನು ಕೆಟ್ಟ ಜಾಬು ಅಥವಾ ಇನ್ನೊಂದೇನೋ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಬ್ಬ ನಟ ತರಕಾರಿ ಮಾಡೋದು ಅಥವಾ ಇನ್ನೊಂದೇನೋ ಮಾಡ್ದಂದಾಗ ಜಗತ್ತು ಬೇರೆ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಬಟ್ ಬದುಕಿನ ಬಂಡಿ ಸಾಗಿಸ್ಬೇಕು ಅಂದರೆ ಏನು ಬೇಕಾದರೂ ಮಾಡಲೇಬೇಕು. ಆದರೆ ನಮ್ಮ ಜನ ಎಲ್ಲದಕ್ಕೂ ಕೂಡ ಮಾತಾಡ್ತಾರಲ್ಲ, ಈ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಅಂಜೋದು, ಎಲ್ಲರೂ ಕೂಡ ಭಯಪಡೋದು. 600 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಟೆನ್ನಿಸ್ ಕೃಷ್ಣ ಅವರ ಪರಿಸ್ಥಿತಿಯೇ ಹೀಗಾಗ್ಬಿಟ್ರೆ, ಇನ್ನೂ ಒಂದಷ್ಟು ಚಿಕ್ಕ ಪುಟ್ಟ ಕಲಾವಿದರು ಇರ್ತಾರಲ್ಲ ಸಿನಿಮಾದಲ್ಲಿ, 30-40 ಸೆಕೆಂಡ್ ಕಾಣಿಸ್ಕೊಳ್ಳುವಂಥ ಎಲ್ಲ ಸಿನಿಮಾಗಳಲ್ಲಿ ಇರ್ತಾರೆ, ಬಟ್ ಬರೀ 30-40 ಸೆಕೆಂಡ್ ಇರ್ತಾರಲ್ಲ, ಅಂತಹ ಕಲಾವಿದರ ಪರಿಸ್ಥಿತಿ ಹೇಗಿರಬೇಡ.
ಆದ್ರೆ ಇಂತಹ ಟೆನಿಸ್ ಕೃಷ್ಣ ಅವರೇ ಅವಕಾಶಗಳಿಲ್ಲದೆ, ಹಣವೂ ಕೂಡ ಇಲ್ಲದೆ, ವೈಯಕ್ತಿಕ ಸಮಸ್ಯೆಗಳಿಂದಲೂ ಕೂಡ ಪರದಾಡುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಈಗಲೂ ಕೂಡ ಸಂಕಷ್ಟದಲ್ಲಿದ್ದಾರೆ ಟೆನಿಸ್ ಕೃಷ್ಣ. ದೊಡ್ಡಣ್ಣನವರು ಯಾರಾದ್ರೂ ಒಂದು ಮನಸ್ಸು ಮಾಡಿದ್ರೆ ಅವ್ರಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಡ್ಬಹುದು. ಚಿಕ್ಕ ಪುಟ್ಟ ಸಿನಿಮಾಗಳಂದ್ರೆ ಅದರಲ್ಲಿ ಸಂಭಾವನೆ ತೀರಾ ಕಡಿಮೆ ಇರುತ್ತೆ, ಬದುಕು ಸಾಗಿಸೋಕೆ ಬಹಳ ಕಷ್ಟ ಆಗುತ್ತೆ. ಆ ಚಿಕ್ಕ ಪುಟ್ಟ ಸಿನಿಮಾಗಳು ಇವ್ರಿಗೆ ಬದುಕನ್ನು ಕೂಡ ನೀಡೋದಿಲ್ಲ. ಯಾರಾದ್ರೂ ಸ್ಟಾರ್ ನಟರು ಇವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಮತ್ತೆ ಟೆನಿಸ್ ಕೃಷ್ಣ ಬದುಕು ಬೆಳಗುತ್ತೆ ಅಂತ ನನ್ನ ಒಂದು ಭಯಕ್ಕೆ. ನಿಮ್ಗೆ ಏನನ್ಸುತ್ತೆ, ಟೆನಿಸ್ ಕೃಷ್ಣ ಹತ್ತಿದಾಗ ಯಾವ ಡೈಲಾಗ್ ನೆನಪಾಗುತ್ತೆ, ಯಾವ ಸಿನಿಮಾ ನೆನಪಾಗುತ್ತೆ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಬಂಧುಗಳೇ.